ಇನ್ನು ಈ ನಾಗಮಂಗಲ ಗಲಭೆ ಪ್ರಕರಣದಲ್ಲಿ ಹಿಂದೂ ಯುವಕರ ಮೇಲೆ ಪೊಲೀಸರು ದೂರು ದಾಖಲು ಮಾಡಿದ್ದಾರೆ ಕೇಸ್ ಹಾಕಿದ್ದಾರೆ ಅವರನ್ನೆಲ್ಲ ಕೆಲವರೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇದಕ್ಕೆ ಪಿಯವರು ರಾಜ್ಯಾದ್ಯಂತ ಹೋರಾಟ ಮಾಡೋ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ನಾಗಮಂಗಲ ಗಲಭೆ ಕೇಸಲ್ಲಿ ಸರ್ಕಾರದ ವಿರುದ್ಧ ವಿಪಕ್ಷ ಕಿಡಿಕಾರಿದೆ ಹಿಂದೂ ಯುವಕರ ಮೇಲೆ ಕೇಸ್ ಹಾಕಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೂಗಳ ಮೇಲೆ ಕೇಸ್ ಹಾಕಿರುವ ದೂರನ್ನು ವಾಪಸ್ ಪಡಿಬೇಕು ಅಂತ ಇಲ್ಲದೆ ಇದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಸರ್ಕಾರದ ನಿಲುವಿನ ಮೇಲೆ ಹೋರಾಟ ರೂಪಿಸೋದಕ್ಕೆ ನಿರ್ಧಾರ ಅಂತೆ ನಾಗಮಂಗಲ ಗಲಭೆ ಕೇಸ್ ಸಂಬಂಧ ಬಿಜೆಪಿಯಿಂದ ಜೆ ಸತ್ಯಶೋಧನಾ ಸಮಿತಿ ರಚನೆ ಆಗಿದೆ ಇವತ್ತು ಅವರು ಕೂಡ ಹೋಗ್ತಾ ಇದ್ದಾರೆ ನಾಗಮಂಗಲಕ್ಕೆ ಒಂದು ವಾರದಲ್ಲಿ ಸತ್ಯಶೋಧನಾ ಸಮಿತಿ ವರದಿ ನೀಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಸತ್ಯಶೋಧನಾ ವರದಿ ಆಧಾರದಲ್ಲಿ ಹೋರಾಟ ರೂಪಿಸೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಅಥವಾ ಮೈತ್ರಿ ಪಕ್ಷಗಳು ಅಂದ್ಕೊಳ್ಳೋಣ ಹಿಂದೂಗಳ ಮೇಲೆ ಹಾಕಿರುವ ಕೇಸ್ ವಾಪಸ್ಗೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ ಒಂದು ವೇಳೆ ವಾಪಸ್ ಪಡೆಯದೇ ಇದ್ರೆ ಸರ್ಕಾರದ ವಿರುದ್ಧ ಹಳ್ಳಿ ಹಳ್ಳಿಗಳಲ್ಲಿ ಹೋರಾಟ ಮಾಡ್ತಾರಂತೆ ಮುಸ್ಲಿಮರ ಓಲೈಕೆ ವಿರುದ್ಧವೂ ರಾಜ್ಯಾದ್ಯಂತ ಪ್ರತಿಭಟನೆಗೆ ನಿರ್ಧಾರ ಮಾಡಿದ್ದಾರೆ ವಿಧಾನಸೌಧ ಮುತ್ತಿಗೆ ಕೂಡ ಹಾಕ್ತಾರಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ ಶ್ರೀನಿವಾಸ್ ಈಗ ಸತ್ಯಶೋಧನಾ ಸಮಿತಿ ಅಂತ ಬಿ ಜೆ ಪಿ ತಾನೇ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡಿದೆ ಅವರು ಕೊಡುವ ವರದಿಯ ಮೇಲೆ ಮುಂದಿನ ಹೋರಾಟ ಯಾವ ರೀತಿ ಅಂತ ಆ ಅರವಿಂದ್ ಹೌದು ಯಾಕೆಂದ್ರೆ ಆ ನಾಗಮಂಗಲದ ಕೇಸ್ನಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರನ್ನ ಬಿಟ್ಟು ಹಿಂದೂ ಯುವಕರನ್ನ ಟಾರ್ಗೆಟ್ ಮಾಡಿ ಅವರನ್ನ ಬಂಧನ ಮಾಡಿದ್ದಾರೆ ಅವರ ವಿರುದ್ಧ ಕೇಸ್ ಹಾಕಿದ್ದಾರೆ ಅನ್ನುವಂಥದ್ದು ವಿಪಕ್ಷ ಬಿಜೆಪಿ ಮತ್ತೆ ಜೆಡಿಎಸ್ನ ಆಕ್ರೋಶ ಹೀಗಾಗಿನೇ ನಿನ್ನೆ ವಿಜಯೇಂದ್ರ ಅವರು ಸತ್ಯಶೋಧನಾ ಸಮಿತಿಯನ್ನ ಬಿಜೆಪಿಯಿಂದ ನೇಮಕ ಮಾಡಿದ್ದಾರೆ ಒಂದು ವಾರದಲ್ಲಿ ಅವರು ವರದಿ ಕೊಡಬೇಕು ಅಂದ್ರೆ ಪ್ರಕರಣಕ್ಕೆ ಕಾರಣ ಏನು ಮತ್ತೆ ಯಾರು ಆಕ್ಚುಲಿ ತಪ್ಪಿದೆ ಪೊಲೀಸರ ವೈಫಲ್ಯ ಏನು ಸರ್ಕಾರದ ವೈಫಲ್ಯ ಏನು ಇದೆಲ್ಲದರ ಕುರಿತು ಒಂದು ವಾರದಲ್ಲಿ ವರದಿಯನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಈಗಾಗಲೇ ನಿನ್ನೆ ತೇಜಸ್ವಿ ಸೂರ್ಯ ಅವರು ಬಿಜೆಪಿಯ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷ ತೇಜಸ್ವಿ ಸೂರ್ಯ ಅವರು ಸರ್ಕಾರಕ್ಕೆ ಒಂದು ಆಗ್ರಹವನ್ನ ಮಾಡಿದ್ದಾರೆ ಯಾರು ಹಿಂದೂಗಳ ಮೇಲೆ ಕೇಸನ್ನ ಹಾಕಿದ್ದಾರೆ ಆ ಕೇಸ್ ಗಳನ್ನ ಹಿಂಪಡಿಬೇಕು ಇಲ್ಲದೆ ಹೋದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಬೂತ್ ಮಟ್ಟದಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಸತ್ಯಶೋಧನಾ ಸಮಿತಿ ಏನು ವರದಿಯನ್ನು ಕೊಡುತ್ತೋ ಅದರ ಮೇಲೆ ಮುಂದಿನ ಹೋರಾಟವನ್ನ ನಿರ್ಧಾರ ಮಾಡಲಿಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ ಒಂದು ಹಳ್ಳಿ ಹಳ್ಳಿಗಳಲ್ಲಿ ಹೋರಾಟ ಮಾಡುವಂತದ್ದು ಸರ್ಕಾರದ ವಿರುದ್ಧ ಎರಡನೇದಾಗಿ ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕು ಅನ್ನುವಂತಹ ಚಿಂತನೆಯನ್ನು ಕೂಡ ಮಾಡಿದ್ದೆ ಹಾಗಾಗಿ ವರದಿಯ ಆಧಾರದ ಮೇಲೆ ಯಾವ ಹೋರಾಟ ಯಾವ ಸ್ವರೂಪದ ಹೋರಾಟ ಮಾಡಬೇಕು ಅನ್ನುವಂಥದನ್ನ ಬಿಜೆಪಿ ನಿರ್ಧಾರ ಮಾಡುತ್ತೆ ಅರವಿಂದ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ ಸೊ ಇದೆಲ್ಲವೂ ಕೂಡ ಈಗ ಅವರು ಮಾಡ್ಕೊಂಡಿರ್ತಕ್ಕಂಥ ಪ್ಲಾನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಕೂತಿದ್ದೀರಿ ಈ ಕಾಂಗ್ರೆಸ್ನವರು ಇದನ್ನ ಓಲೈಸಿಗೆ ಓಲೈಕೆ ಮಾಡೋ ರಾಜಕಾರಣ ಶುರು ಮಾಡಿದಾರಲ್ಲ ಈ ನಮ್ಮ ಭಾಗಕ್ಕೆ ಅದನ್ನ ಹೇಳಿದೆ ಯಾರು ನಿಜವಾದ ಗಲಭೆ ಇದ್ದಾರೆ ಯಾರು ಇಂತ ಒಂದು ಕೆಲಸದಲ್ಲಿ ಪ್ರತಿನಿತ್ಯ ಪ್ರಚೋದನೆ ಮಾಡ್ತಕ್ಕಂಥವ್ರು ಇದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಗೃಹ ಸಚಿವರ ಕೆಲಸ ಮಾಡ್ಲಿಕ್ಕೆ ಅನ್ಫಿಟ್ ಆಕ್ಚುಲಿ ನಾಗಮಂಗಲ ಟೌನ್ ಅಲ್ಲಿ ತಾಲೂಕಿನ ಟೌನ್ ಅಲ್ಲಿ ಒಂದ್ ರೀತಿ ಭಯೋತ್ಪಾದನೆ ಕೃತ್ಯ ನಡೆದ್ರು ಈ ರೀತಿ ನಡೆಯಲ್ಲ ಪೊಲೀಸರು ಮುಂದೆ ಪೆಟ್ರೋಲ್ ಬಾಂಬ್ ಗಳನ್ನ ಹಾಕಿ ಒಂದ್ ರೀತಿ ಹಟ್ಟಾಸ ಮೆರೆದಿರ್ತಕ್ಕಂತ ಮತ ಅಂಧ ಮುಸ್ಲಿಂ ಜನಾಂಗದವ್ರನ್ನ ಇವತ್ತು ಕಾನೂನನ್ನ ಕೈಗೆ ತೆಗೆದುಕೊಂಡು ಪ್ರತಿ ವರ್ಷನೂ ಕೂಡ ಇದೇ ರಸ್ತೆಯಲ್ಲಿ ಗಣಪತಿ ಮೆರವಣಿಗೆ ಹೋಗ್ತಾರೆ ಕಳೆದ ಬಾರಿ ಇಲ್ಲಿ ಮೆರವಣಿಗೆ ಹೋದಾಗ ಇಲ್ಲಿ ಕಳೆದ ಬಾರಿನೂ ಕೂಡ ಮಸೀದಿಯಿಂದ ಕಲ್ಲುಗಳು ತೂರಾಟ ನಡೆದಿರೋದು ನಡೆದಿದೆ ಅಷ್ಟು ಪರಿಜ್ಞಾನ ಈ ಪೊಲೀಸ್ ಅವರಿಗೆ ಆಡಳಿತ ನಡೆಸುವಂತ ಅಧಿಕಾರಿಗಳಿಗೆ ಗೊತ್ತಿದ್ದು ಕೂಡ ಕಳೆದ ಬಾರಿ ಗಲಾಟೆ ಆಗಿದೆ ಇಲ್ಲಿ ಸರಿಯಾಗಿ ಬಂದೋಬಸ್ತ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂತ ಆಡಳಿತ ಕಾಂಗ್ರೆಸ್ಸಿನ ಬಂದ ಮೇಲೆ ಅನಿಸ್ತಾ ಇದೆ ಈ ಭಯೋತ್ಪಾದಕರಿಗೆ ಈ ಮುಸ್ಲಿಂ ರೌಡಿಗಳಿಗೆಲ್ಲ ಅನ್ಸ್ತಾ ಇದೆ ಇದು ನಮ್ಮ ಸರ್ಕಾರ ಬಹುಸಂಖ್ಯಾತರನ್ನ ಇಲ್ಲಿ ತುಳಿಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಬಂದಿದ್ದು ಮುಸಲ್ಮಾನರ ಕಡೆಯಿಂದ ಅದು ನಮ್ಮ ಗಣೇಶೋತ್ಸವದ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡಿರೋರು ಚಪ್ಪಲಿ ಬಿಸಾಡಿರುವಂತವ್ರು ಪೆಟ್ರೋಲ್ ಬಾಂಬ್ ಹಾಕಿರೋರು ಮುಸಲ್ಮಾನರು ಹಾಗೆ ಚಿತಾವಣೆ ಕೊಟ್ಟಿರೋರು ಪ್ರಚೋದಿಸಿರೋರು ಅವರಾಗಿರೋದ್ರಿಂದ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೇ ಹೊರತು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಹಿಂದೂಗಳ ಮೇಲೆ ಕೇಸ್ ಹಾಕುವಂಥದ್ದು ಅವ್ರ ಅವ್ರಿಗೆ ಹಿಂಸೆ ಕೊಡುವಂಥದ್ದು ಮಾಡ್ತು ಅಂತಂದರೆ ನಾವು ಸ್ಟೇಷನಿಗೂ ಬರ್ತೀವಿ ಜೈಲಿಗೆ ಹಾಕಿರೋ ಜೈಲು ಹತ್ರಕ್ಕೂ ಕೂಡ ನಾವು ಬರ್ತೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲಾ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತೆ ಔರಂಗಜೇಬ್ ನ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೋಡಿತಾರೆ ಎಲ್ಲೂ ಧೈರ್ಯ ಶಕ್ತಿ ಅವರಿಗೆ ಬಂದ್ಬಿಡುತ್ತೆ ಈ ಹಿಂದೂ ಹುಡುಗರ ಮೇಲೆ ಇವತ್ತು ಕೇಸ್ ಹಾಕಿದೀರ ನೀವು ಕರ್ನಾಟಕದಲ್ಲಿ ಇರುವಂತಹ ನಿಮ್ ಸರ್ಕಾರಕ್ಕೂ ಬಾಂಗ್ಲಾದೇಶದಲ್ಲಿ ಇರುವಂತಹ ಆ ಇಸ್ಲಾಮಿ ಸರ್ಕಾರಕ್ಕೂ ವ್ಯತ್ಯಾಸ ಏನು ನೀವು ಗಣಪತಿ ಪಂಡಾಲ್ ಬಿಟ್ರೆ ಈ ಟೆರರಿಸ್ಟ್ ಗಳನ್ನ ಟಿಪ್ಪು ಸಂತತಿಯವರನ್ನ ಬಿಡಿಸಿ ಬೆಂಕಿ ಹಚ್ಚಿಸಿ ಕಲ್ಲೋಡಿಸ್ತಾ ಇದ್ದೀರಲ್ಲ ಇದಕ್ಕಿಂತ ಅಸಹ್ಯವಾಗಿರುವಂತ ತುಷ್ಟೀಕರಣ ರಾಜಕಾರಣವನ್ನ ಕರ್ನಾಟಕ ಎಂದು ನೋಡೇ ಇಲ್ಲ